ಬ್ಯಾಂಬೂ ತಂದಿದ್ದೀನಿ ನೋಡಿ, ಸೂಪರ್ ಆಗಿರುವಂತ ಬ್ಯಾಂಬೂ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಒಮ್ಮೆ ನಾನು ಬ್ಯಾಂಬೂ ಬಿರಿಯಾನಿ ತೋರಿಸಿದ್ದೆ, ಅದೇತು ಬೇರೆ ಸ್ಟೈಲ್ ಅಲ್ಲಿ ಮಾಡಿ ತೋರಿಸ್ತೇನೆ. ತುಂಬಾನೇ ಟೇಸ್ಟಿ ಆಗಿ ಬರುತ್ತೆ ಬ್ಯಾಂಬೂ ಬಿರಿಯಾನಿ, ಮತ್ತೆ ಇದು ಹೆಲ್ದಿ ಕೂಡ. ಹಾಗಾದ್ರೆ ಇದನ್ನ ಹೇಗೆ ಮಾಡೋದು ಅಂತ ನೋಡುವ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆ, ವಿಡಿಯೋಗೊಂದು ಲೈಕ್ ಕೊಡಿ, ವಿಡಿಯೋವನ್ನ ಶೇರ್ ಮಾಡಿ. ಓಕೆ, ಬನ್ನಿ ಈಗ ಬ್ಯಾಂಬೂವನ್ನ ರೆಡಿ ಮಾಡುವ. ಕಾಲ್ ಕಪ್ಪಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಬೇಕಿದ್ರೆ ತುಪ್ಪ ಕೂಡ ಹಾಕ್ಕೊಳ್ಬಹುದು, ಅರ್ಧ ತುಪ್ಪ ಅರ್ಧ ಎಣ್ಣೆ ಕೂಡ ಹಾಕ್ಬೋದು. ಇಡೀ ಗರಂ ಮಸಾಲ, ಸ್ವಲ್ಪ ಪಲಾವ್ ಎಲೆ, ಚಕ್ಕೆ, ಒಂದು ಸ್ಟಾರ್, ಬಡೆಸೊಪ್ಪು, ಏಲಕ್ಕಿ, ಲವಂಗ, ಮೂರು ಈರುಳ್ಳಿ ಹಾಕ್ತಾ ಇದ್ದೀನಿ. ಒಳ್ಳೆ ರೀತಿಯಲ್ಲಿ ಈರುಳ್ಳಿ ಕೆಂಪಾಗಬೇಕು. ನೋಡಿ ಈರುಳ್ಳಿ ಒಳ್ಳೆ ರೀತಿಯಲ್ಲಿ ಕೆಂಪಾಗಿದೆ. ಐದು ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಎರಡು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಎರಡು ಟೊಮೆಟೊ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಒಂದೊಂದು ಕಪ್ಪಷ್ಟು ಹಾಕ್ತಾ ಇದ್ದೀನಿ. ಅಚ್ಚಕಾರದ ಪುಡಿ ಒಂದು ಟೇಬಲ್ ಚಮಚದಷ್ಟು, ಒಂದು ಚಮಚ ಅರಿಶಿನದ ಪುಡಿ, ಒಂದು ಟೇಬಲ್ ಚಮಚ ಕೊತ್ತಂಬರಿ ಪುಡಿ, ಅರ್ಧ ಟೇಬಲ್ ಚಮಚದಷ್ಟು ಗರಂ ಮಸಾಲ ಪುಡಿ, ಅರ್ಧ ಟೇಬಲ್ ಚಮಚ ಬಿರಿಯಾನಿ ಮಸಾಲ ಪುಡಿ, ಒಂದು ಚಮಚ ಜೀರಿಗೆ, ಏಳ್ನೂರ ಐವತ್ತು ಗ್ರಾಮ್ ಚಿಕನ್, ಅರ್ಧ ಕಪ್ಪು ಮೊಸರು, ರುಚಿಗೆ ಬೇಕಾಗುವಷ್ಟು ಕಲ್ಲುಪ್ಪು, ಒಂದು ಕಪ್ ನೀರು ಹಾಕ್ತಾ ಇದ್ದೀನಿ. ಇನ್ನಿದು ಚೆನ್ನಾಗಿ ಬೇಯಲಿ, 15 ನಿಮಿಷ ಇದನ್ನು ಬೇಯಿಸ್ತೀನಿ. ನೋಡಿ ಸುಮಾರು 15 ನಿಮಿಷ ಆಗಿದೆ, ಚಿಕನ್ ಆಲ್ಮೋಸ್ಟ್ 90% ಬೆಂದಿದೆ. ಸಾಕು, ಇದನ್ನು ತೆಗೆದು ಬಿಡುವ. ಇನ್ನು ಬ್ಯಾಂಬುವಲ್ಲಿ ಇದನ್ನು ಬೇಯಿಸ್ಲಿಕ್ಕುಂಟು, 90% ಬೆಂದರೆ ಸಾಕು. ಈಗ ಸ್ಟೀಮರ್ ತಗೊಂಡಿದ್ದೀನಿ, ಇದಕ್ಕೆ ನೀರನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಸಾಕು. ಒಂದು ಸ್ಟ್ಯಾಂಡ್ ಇಡ್ತಾ ಇದ್ದೀನಿ ಈ ಥರ, ಮತ್ತೆ ಇದರ ಮೇಲೆ ಒಂದು ಪ್ಲೇಟ್. ಈಗ ಇದನ್ನು ಸ್ಟೀಮ್ ಮಾಡಲಿಕ್ಕೆ ಇಡುವ, ಅಂದರೆ ಇದರ ಮೇಲೆ ಬ್ಯಾಂಬೂ ಇಡಲಿಕ್ಕೆ ಆಗಬೇಕಲ್ಲ, ಹಾಗಾಗಿ ಓಕೆ ಬಿಸಿ ಮಾಡಲಿಕ್ಕೆ ಇಡುವ. 10 ನಿಮಿಷ ಇದು ಸ್ಟೀಮ್ ಆದರೆ ಸಾಕು. ಈಗ ಈ ಚಿಕನ್ ಸ್ವಲ್ಪ ತಣ್ಣದಿದೆ, ಇದಕ್ಕೆ ನಾವು ಬಾಸ್ಮತಿ ರೈಸನ್ನು ಹಾಕುವ. 1/2 ಕೆಜಿಯಷ್ಟು ಬಾಸ್ಮತಿ ರೈಸನ್ನು ಹಾಕ್ತಾ ಇದ್ದೀನಿ. ಇದನ್ನು ಚಂದ ಮಾಡಿ ತೊಳೆದು 1/2 ಗಂಟೆ ನಾನು ನೆನೆ ಹಾಕ್ಲಿಕ್ಕೆ ಇಟ್ಟಿದ್ದೆ. ಇದರ ಜೊತೆ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು. ಈಗ ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡುವ. ಓಕೆ, ಇನ್ನು ಬ್ಯಾಂಬೂಗೆ ಇದನ್ನು ಹಾಕ್ಲಿಕ್ಕುಂಟು. ಈಗ ಬ್ಯಾಂಬೂವನ್ನು ರೆಡಿ ಮಾಡುವ. ನೋಡಿ ಇದು ತೊಳೆದಿರುವಂಥ ಬ್ಯಾಂಬೂ. ಇದಕ್ಕೆ ನಾನು ಈ ಥರ ಸ್ಪೂನಲ್ಲಿ ಸೈಡಲ್ಲಿ ಹೀಗೆ ಎಣ್ಣೆ ಹಾಕ್ತೇನೆ. ಈ ಥರ ಜಸ್ಟ್ ಎಲ್ಲ ಕಡೆ ಸ್ಪ್ರೆಡ್ ಆಗುವ ರೀತಿಯಲ್ಲಿ ಈ ಥರ ತಿರುಗಿಸಿದ್ರೆ ಆಯಿತು. ಓಕೆ, ಹೀಗೆ ಎಲ್ಲ ಬ್ಯಾಂಬೂವನ್ನು ರೆಡಿ ಮಾಡಿರ್ತೀನಿ ನಾನು. ಓಕೆ, ಈಗ ಬ್ಯಾಂಬೂಗೆ ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಇದನ್ನು ಇದರೊಳಗೆ ತುಂಬಿಸಬೇಕು. ಸ್ವಲ್ಪ ಸ್ವಲ್ಪನೇ ತುಂಬಿಸಿದ್ರೆ ಆಯಿತು. ಈಗ ಇದಕ್ಕೆ ನೀರನ್ನು ತುಂಬಿಸುವ. ಸ್ವಲ್ಪ ಲೆಮನ್ ಜ್ಯೂಸನ್ನು ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಹಾಕಿಕೊಳ್ಳಿ ಬೇಕಿದ್ರೆ, ರೈಸಿಗೆ ಸ್ವಲ್ಪ ಉಪ್ಪು ಬೇಕಲ್ಲ, ಹಾಗಾಗಿ.
ಈಗ ನೆಕ್ಸ್ಟ್ ಈ ತರ ಯಾವುದಾದ್ರೂ ಎಲೆ ನಾನು ಬಾಳೆ ಎಲೆನ ಈ ತರ ಇಡ್ತಾ ಇದೀನಿ ಮುಚ್ಚಳವನ್ನ ಈ ತರ ಬಾಯಿಗೆ ಇಡ್ತಾ ಇದೀನಿ ಓಕೆ ಜಸ್ಟ್ ಲಾಕ್ ಮಾಡ್ಲಿಕ್ಕೆ ಓಕೆ ಈಗ ಬ್ಯಾಂಬೋನ ಇಟ್ಬಿಡೋಣ सुमार ಒಂದು ಗಂಟೆ ಆಗಿದೆ ಈಗ ಇದನ್ನ ತೆಗೆದು ಬಿಡುವ ಒಂದು ಕಾಲು ಗಂಟೆ ವರೆಗೆ ನೀವು ಇದನ್ನ ಸ್ಟೀಮ್ ಮಾಡಬಹುದು ಓಕೆ ಈಗ ತೆಗೆದು ಬಿಡುವ ನೋಡಿ ಒಳ್ಳೆ ರೀತಿಯಲ್ಲಿ ಬೆಂದಿದೆ ನೀರೆಲ್ಲ ಆವಿಯಾಗಿದೆ ಸೂಪರ್ ಆಗಿದೆ ಈಗ ಇದನ್ನ ಒಂದು ಪ್ಲೇಟ್ ಗೆ ಹಾಕುವ नोड़ी रुचिया चिकन बैंबू बिरियानी रेडी आगे गम गम अंत उंटु बैंबू जो बिरियानी मिक्स टेस्ट क्रियेट मारते टेस्ट मारो समय वे स्टीम मात्र कालु गंटे अथवा एरडु गंटे स्टीम परवागिल्ला स्टीम अंद्रे अक्की बेयदिद्रे मत्ते ओळ्ळेदागोदिल्ला हागागि हेळ्ता इरोदु ओके टेस्ट मारो समय ತುಂಬಾ ಚೆನ್ನಾಗಿ ಅಕ್ಕಿ ಬೆಂದಿದೆ ಪರ್ಫೆಕ್ಟ್ ಆಗಿದೆ ಚಿಕನ್ ಕೂಡ ಒಳ್ಳೆ ಸಾಫ್ಟ್ ಆಗಿದೆ ತುಂಬಾನೇ ಸಾಫ್ಟ್ ಆಗಿದೆ ಮಸಾಲಾ ಕೂಡ ತುಂಬಾನೇ ಚೆನ್ನಾಗಿದೆ ಕರೆಕ್ಟ್ ಆಗಿದೆ ಮಸಾಲಾ ಕರೆಕ್ಟ್ ಆದ ಅಳತೆಯಲ್ಲಿ ಹಾಕಿದಿನಿ ಓಕೆ ನೀವು ಕೂಡ ಬ್ಯಾಂಬೂ ಸಿಕ್ಕಿದ್ರೆ ಈ ತರ ರೆಸಿಪಿನ ಟ್ರೈ ಮಾಡಿ ನೋಡಿ ನಿಮಗೆ ಆನ್ಲೈನ್ ಅಲ್ಲೆಲ್ಲ ಸಿಗುತ್ತೆ ಬ್ಯಾಂಬೂ ಬ್ಯಾಂಬೂ ಮೇಕರ್ ನಿಮಗೆ ಮನೆ ಹತ್ರ ಈ ತರ ಬ್ಯಾಂಬೂ ಸಿಕ್ಕಿಲ್ಲ ಅಂದ್ರೆ ಆನ್ಲೈನ್ ಅಲ್ಲಿ ನೀವು ಆರ್ಡರ್ ಮಾಡಿ ಮಾಡಬಹುದು ರೀಯೂಸ್ ಮಾಡಬಹುದು ಇದನ್ನ ಪದೇ ಪದೇ ಓಕೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ ವಿಡಿಯೋ ಇಷ್ಟ ಆದ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಆಯ್ತಾ ಓಕೆ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿ ತನಕ ಬೈ